ಸಿನಿಮಾಗಳಲ್ಲಿ ನೀವು ಆಕ್ಟ್ ಮಾಡ್ತಾ ಇರ್ತೀರಾ, ಒಂದು ಇಂಗ್ಲಿಷ್ ಸಿನಿಮಾಗೂ ಒಂದು ನಿಮಗೆ ಅವಕಾಶ ಸಿಗುತ್ತೆ. ಸೊ ಹೇಗೆ ಸರ್ ಈ ಲಿಂಕ್ ಹೆಂಗೆ ಇದಾಯಿತು, ಹೆಂಗೆ ಸೆಲೆಕ್ಟ್ ಆದ್ರಿ ಅಂತ? ನಾನು ಒಂದಷ್ಟು ಸಿನಿಮಾಗಳು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ, ಬಾಲನಟನಾಗಿ. ಆಮೇಲೆ ಹೈಸ್ಕೂಲ್ನಿಂದ ಕಾಲೇಜ್ವರೆಗೂ ನಾನು ಆ್ಯಕ್ಟಿಂಗ್ ಮಾಡಿರಲಿಲ್ಲ. ನನ್ನ ಮೊದಲನೇ ಇಯರ್ ಫಸ್ಟ್ ಇಯರ್ ಡಿಗ್ರಿನಲ್ಲಿ ನಾನು ಮತ್ತೆ ಸೀರಿಯಲ್ಸಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೀರಿಯಲ್ಸಲ್ಲಿ ಲೀಡ್ ರೋಲ್ಸ್ ಅದು ಇದು ಅಂತ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಮಟ್ಟಿಗೆ ಯಶಸ್ಸು ಬಂದಿತ್ತು ಅಂತ ಹೇಳ್ಬೋದು, ಸ್ವಲ್ಪ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ಒಂದು ಹಿಂದಿ ಇಂಗ್ಲೀಷ್ ಸಿನಿಮಾಕ್ಕೆ ಕಾಸ್ಟಿಂಗ್ ನಡೀತಾ ಇತ್ತು. ಅದನ್ನು ಬೆಂಗಳೂರು ಬೇಸ್ಡ್ ವಿ ಕೆ ಪ್ರಕಾಶ್ ಅಂತ ಒಬ್ಬರು ಡೈರೆಕ್ಟರು, ಅವರು ಆ್ಯಡ್ ಫಿಲ್ಮ್ ಮೇಕರ್. ಸೊ ಆಗಿನ ಇದಕ್ಕೆ ಅವ್ರದ್ದೆಲ್ಲ ತುಂಬ ಫಾರ್ವರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು. ಆಡಿಷನ್ಸ್ ಅದು ಇದು ಎಲ್ಲ ಮಾಡಿ ಒಂದು ಸಿನಿಮಾಕ್ಕೆ ಕಾಸ್ಟ್ ಮಾಡೋರು. ಸೊ ಅವರು ಒಂದಷ್ಟು ಹುಡುಗರನ್ನು ಬಾಂಬೆ ಆ ಕಡೆ ಈ ಕಡೆ ಎಲ್ಲ ಆಡಿಷನ್ ಮಾಡಿ ಅವ್ರಿಗೆ ಯಾರೂ ಸಿಕ್ಕಲಿಲ್ಲ ಅಂತ ರೋಲ್ಗೆ ಅನ್ನೋ ರೋಲ್ಗೆ ಕಾಸ್ಟ್ ಮಾಡೋದಕ್ಕೆ ಕಾಯ್ತಾಯಿದ್ರು. ಸೊ ಆಗ ಅವರ ತಂಡದಲ್ಲಿ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಇಬ್ಬರು ಹುಡುಗರು ಕನ್ನಡದವರು. ಒಬ್ಬರು ಅಶ್ವಿನ್ ನಾಯ್ಡು ಅಂತ, ನಮ್ಮ ಅಶೋಕ್ ನಾಯ್ಡು ಅಂತ ಸಿನಿಮಾಟೋಗ್ರಫರ್ ಇದ್ದಾರೆ ಅವರ ಮಗ, ಇನ್ನೊಬ್ಬ ಗಿರೀಶ್ ಕಾಸರವಳ್ಳಿ ಅವರ ಮಗ ಅಪೂರ್ವ. ಅವರಿಬ್ಬರು ಕನ್ನಡದ ಹುಡುಗರು, ಅವರು ವಿ ಕೆ ಪ್ರಕಾಶ್ ಅವರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಸೊ ನಿಮ್ಮಲ್ಲಿ ಯಾರಾದರೂ ಪರಿಚಯ ಇದ್ದಾರೇನಪ್ಪ, ಬೆಂಗಳೂರಿನಲ್ಲಿ ಯಾರಾದರೂ ನಿಮ್ಗೆ ಗೊತ್ತಿರೋರು ಕನ್ನಡ ಥಿಯೇಟರ್ನಲ್ಲೋ ಸಿನಿಮಾ ಇಂಡಸ್ಟ್ರಿನಲ್ಲೋ ಯಾರಾದರೂ ಇದ್ದಾರಾ ಅಂತ ಕೇಳಿದ್ದಾರೆ. ಸೊ ಆ ಮೂಲಕ ನನಗೆ ಅಪೂರ್ವ ಅವರೆಲ್ಲ ಫೋನ್ ಮಾಡಿ ಹೀಗಿದೆ, ಕಾಸ್ಟಿಂಗ್ ಕಾಲ್ ಇದೆ, ಬಂದುಬಿಟ್ಟು ವೈ ಡೋಂಟ್ ಯು ಗಿವ್ ಇಟ್ ಅ ಶಾರ್ಟ್ ಅಂತ. ಬಾಂಬೆನಲ್ಲಿ ಡೆಲ್ಲಿನಲ್ಲಿ ಸೆಲೆಕ್ಟ್ ಆಗದೆ ಇದ್ದಿದ್ದು ಹುಡುಗರು, ಅವ್ರ ಮಧ್ಯೆ ನಾವೇನು ಸೆಲೆಕ್ಟ್ ಆಗ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಹೋಗಿ ಆಡಿಷನ್ ಮಾಡಿದ್ದಾಯಿತು. ಅವರಿಗೆ ನನ್ನ ಆಡಿಷನ್ ತುಂಬ ಇಷ್ಟ ಆಯಿತು. ಎರಡು ದಿವಸದ ನಂತರ ನನಗೆ ಫೋನ್ ಮಾಡಿ ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಹಿಂದಿ ಇಂಗ್ಲೀಷ್ ಸಿನಿಮಾ ವರ್ಕೌಟ್ ಆಯಿತು.